ಮುಂದಿನ ವಿಷಯ ಸೋಷಿಯಾಲಜಿಗೆ ಸಂಬಂಧಪಟ್ಟಿದ್ದು, ಇಂಗ್ಲಿಷ್ ಸ್ಟಡಿ ಮೆಟೀರಿಯಲ್ನಿಂದ ಆಯ್ದಂಥ ಬ್ಲಾಕ್ 1 ಯೂನಿಟ್ 2 ಕೊಲೋನಿಯನ್ ಡಿಸ್ಕೋರ್ಸ್ ಬಗ್ಗೆ ಈ ದಿನ ನಾವು ಕಲಿಯುತ್ತಿದ್ದೇವೆ. ಇರುವ ವಿಷಯಗಳು ಅಂದರೆ ಸ್ಟ್ರಕ್ಚರ್, ಆಬ್ಜೆಕ್ಟಿವ್ಸ್, ಇಂಟ್ರಡಕ್ಷನ್, ದ ಕಲೋನಿಯಲ್ ಪರ್ಸ್ಪೆಕ್ಟಿವ್, ದ ಮಿಷನರಿ ಪರ್ಸ್ಪೆಕ್ಟಿವ್, ದಿ ಅಡ್ಮಿನಿಸ್ಟ್ರೇಟಿವ್ ಪರ್ಸ್ಪೆಕ್ಟಿವ್, ಸೆನ್ಸಸ್ ಆ್ಯಂಡ್ ಸರ್ವೆ, ವಿಲೇಜಸ್ ಆ್ಯಂಡ್ ಸಿಟೀಸ್, ಇನ್ಫ್ಲೂಯೆನ್ಸ್ ಆಫ್ ಡಿಸ್ಕೋರ್ಸ್ ಆನ್ ಸೋಷಿಯಾಲಜಿ ಆಫ್ ಇಂಡಿಯಾ ಆ್ಯಂಡ್ ಸಮ್ಮರಿ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿ ನಾವು ಈ ತರಗತಿಯನ್ನು ಇದರಲ್ಲಿ ವಿಷಯಗಳನ್ನು ಕಲಿಯುತ್ತಿದ್ದೇವೆ. ಘಟಕ 2, ವಸಾಹತುಶಾಹಿ ಜನರ ನೆಲೆಸುವಿಕೆಯ ಪ್ರವಚನಗಳು, ಉದ್ದೇಶಗಳು, ಪರಿಚಯ. ವಸಾಹತುಶಾಹಿ ದೃಷ್ಟಿಕೋನ ಅಂದರೆ ಯಾವಾಗಲೂ ವಸಾಹತುಶಾಹಿ ಎಂದಾಗ ನಾವು ಅರ್ಥ ಮಾಡ್ಕೊಬೇಕು ನೆಲೆಸುವಿಕೆ ಅಂತ. ಮಿಷನರಿ ದೃಷ್ಟಿಕೋನ, ಆಡಳಿತಾತ್ಮಕ ದೃಷ್ಟಿಕೋನ, ಜನಗಣತಿ ಮತ್ತು ಸಮೀಕ್ಷೆ, ಗ್ರಾಮಗಳು ಮತ್ತು ನಗರಗಳು, ಭಾರತದ ಸಮಾಜಶಾಸ್ತ್ರದ ಮೇಲೆ ಪ್ರವಚನದ ಪ್ರಭಾವ ಹಾಗೂ ಕೊನೆಯಲ್ಲಿ ಸಾರಾಂಶವನ್ನು ಸಹ ನಾವು ಕಲಿಯುತ್ತಿದ್ದೇವೆ. ಉದ್ದೇಶಗಳು, ಈ ಘಟಕದಲ್ಲಿ ನಾವು ಈ ಕೆಳಗಿನವುಗಳನ್ನು ಕಲಿಯುತ್ತೇವೆ. ವ್ಯವಸ್ಥಿತ ಮೂಲಕ ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯ ಅಧ್ಯಯನ ವಸಾಹತುಶಾಹಿ ಆಳ್ವಿಕೆಯ ಅಡಿಯಲ್ಲಿ ಜ್ಞಾನದ ಸಂಘಟನೆ, ಭಾರತೀಯ ಸಮಾಜದ ವಸಾಹತುಶಾಹಿ ದೃಷ್ಟಿಕೋನದ ಅಡಿಯಲ್ಲಿ ಮಿಷನರಿ ಮತ್ತು ಆಡಳಿತಾತ್ಮಕ ದೃಷ್ಟಿಕೋನಗಳ ನಡುವಿನ ವ್ಯತ್ಯಾಸ ಮತ್ತು ವಸಾಹತುಶಾಹಿ ಭಾಷಣದ ನಿರ್ದಿಷ್ಟ ಪ್ರಭಾವಗಳನ್ನು, ಭಾಷಣ ಅಂದರೆ ಯಾವಾಗಲೂ ಅರ್ಥ ಮಾಡ್ಕೊಬೇಕು ನಾವು ಪ್ರವಚನ ಅಂತ. ಸೊ ಪ್ರವಚನವನ್ನು ಇನ್ನೊಂದು ರೀತಿಯಲ್ಲೂ ಸಹ ಅದನ್ನು ಪ್ರವಚನ ಅಂತಲೂ ಹೇಳ್ಬೋದು, ಬಟ್ ಎರಡೂ ಒಂದೇ ಅರ್ಥ ಕೊಡುತ್ತೆ. ಸೊ ವಸಾಹತುಶಾಹಿ ಭಾಷಣದ ನಿರ್ದಿಷ್ಟ ಪ್ರಭಾವಗಳನ್ನು ರೂಪಿಸುವಲ್ಲಿ ಭಾರತದ ಸಮಾಜಶಾಸ್ತ್ರ. ಹಿಂದಿನ ಘಟಕದಲ್ಲಿ ಇಂಡೋಲಾಜಿಕಲ್ ಪ್ರವಚನದಲ್ಲಿ ವಿವಿಧ ವಿದ್ವಾಂಸರಿಂದ ಭಾರತೀಯ ನಾಗರಿಕತೆಯ ಅಧ್ಯಯನದಿಂದ ಹೊರಹೊಮ್ಮಿದ ಪರಿಕಲ್ಪನೆಗಳು, ಸಿದ್ಧಾಂತಗಳು ಮತ್ತು ಚೌಕಟ್ಟನ್ನು ಇಂಡೋಲಾಜಿಕಲ್ ದೃಷ್ಟಿಕೋನಗಳು ಹೇಗೆ ಒದಗಿಸಿದೆ ಎಂಬುದರ ಅರಿತು ನಾವು ಕಲಿತಿದ್ದೀವಿ. ಅವರು ಪ್ರಾಥಮಿಕವಾಗಿ ಐತಿಹಾಸಿಕ ಮತ್ತು ತುಲನಾತ್ಮಕ ವಿಧಾನವನ್ನು ಅಳವಡಿಸಿಕೊಂಡರು. ಭಾರತೀಯ ಸಮಾಜ ಮತ್ತು ಅದರ ರಚನೆಯ ಬಗ್ಗೆ ಅವರ ತಿಳುವಳಿಕೆಯು ಹೆಚ್ಚಾಗಿ ಅವರ ಶಾಸ್ತ್ರೀಯ ಪಠ್ಯಗಳ ಅಧ್ಯಯನವನ್ನು ಆಧರಿಸಿದೆ. ವೇದಗಳು, ಉಪನಿಷತ್ತುಗಳು ಮತ್ತು ಪುರಾಣಗಳಂತಹ ಸಾಹಿತ್ಯ ಭಾರತೀಯ ಸಮಾಜದ ಒಂದು ದೃಷ್ಟಿಕೋನವನ್ನು ಬ್ರಾಹ್ಮಣ ವಿದ್ವಾಂಸರ ಸಹಾಯದಿಂದ ಪಠ್ಯಗಳ ಅಧ್ಯಯನದಿಂದ ಪಡೆಯಲಾಗಿದೆ ಮತ್ತು ಭಾರತೀಯ ಸಮಾಜವನ್ನು ಸ್ಥಿರ, ಸ್ತಬ್ಧ ಮತ್ತು ಕಾಲಾತೀತ ಮತ್ತು ಯಾವುದೇ ಸಾಮಾಜಿಕ ಸಾಂಸ್ಕೃತಿಕ ವ್ಯತ್ಯಾಸಗಳಿಲ್ಲದ ಪ್ರಸ್ತುತಪಡಿಸಲಾಗಿದೆ. ಭಾರತೀಯ ಸಮಾಜವನ್ನು ಪ್ರತಿಯೊಬ್ಬ ಹಿಂದೂ ಅನುಸರಿಸುವ ನಿಯಮಗಳ ಗುಂಪಾಗಿ ನೋಡಲಾಯಿತು. ಈ ಘಟಕದಲ್ಲಿ ನಾವು ವಸಾಹತುಶಾಹಿ ಪ್ರವಚನದ ಬಗ್ಗೆ ಕಲಿಯುತ್ತೇವೆ. ಅಂದರೆ ಬ್ರಿಟಿಷರು ಭಾರತವನ್ನು ಆಳಿದ ವಸಾಹತುಶಾಹಿ ಅವಧಿಯಲ್ಲಿ ಭಾರತದಲ್ಲಿ ಸಮಾಜದ ಬಗ್ಗೆ ವಿದ್ವಾಂಸರು ನೀಡಿದ ದೃಷ್ಟಿಕೋನಗಳು ಯಾವುವು ಎಂಬುದನ್ನು ನಾವು ಅರಿಯುತ್ತಿದ್ದೇವೆ. ದಿ ಕೊಲೋನಿಯಲ್ ಪರ್ಸ್ಪೆಕ್ಟಿವ್ ಅಂದರೆ ವಸಾಹತುಶಾಹಿ ದೃಷ್ಟಿಕೋನ. ಎನ್ ಬಿ ಹಾಲ್ಸ್ಟೆಡ್ ಅವರು ಹಿಂದೂ ಧರ್ಮಶಾಸ್ತ್ರದ ಮೊದಲ ಸಂಕಲನವನ್ನು ಪ್ರಸ್ತುತಪಡಿಸಿದರು. ವಿಲಿಯಂ ಜೋನ್ಸ್ ಕೋಲ್ ಬ್ರೂಕ್ ಭಾರತದ ಮೇಲೆ ಗಮನಾರ್ಹ ಕೆಲಸ ಮಾಡಿದ ಇತರ ವಿದ್ವಾಂಸರು. ಹೆಚ್ ಎಚ್ ರಿಸ್ಲೆ ಅವರ ಅಡಿಯಲ್ಲಿ ಭಾರತದ ಮೊದಲ ಜನಗಣತಿ ಎಂದರೆ 1882 ಹುಟ್ಬನ್ ಕೊನೆಯ ಜನಗಣತಿ ಆಯುಕ್ತರು ಮೋರ್ಗಾನ್, ಮೆಕ್ಲನನ್, ಲುಬ್ನಾಕ್, ಟೈಲರ್, ಸ್ಪಾರ್ಕೆ ಮತ್ತು ಫ್ರೇಸರ್ನಂತಹ ಮಾಹಿತಿಯೊಂದಿಗೆ ನಂತರದ ವಿದ್ವಾಂಸರಿಗೆ ಸಹಾಯ ಮಾಡಿದರು. 19ನೇ ಶತಮಾನದ ಆರಂಭದಲ್ಲಿ ಹಿಂದೂ ಧರ್ಮವನ್ನು ಟೀಕಿಸುವ ಮತ್ತು ಕ್ರಿಶ್ಚಿಯನ್ ಧರ್ಮದ ಹರಡುವಿಕೆಯಲ್ಲಿ ಭರವಸೆಯನ್ನು ಕಂಡ ಕ್ಲೌಡಿಯಸ್ ಬುಕಾನನ್ ವಿಲಿಯಂ ಕ್ಯಾರಿ
ವಿಲಿಯಂ ವಾರ್ಡ್, ಸರ್ ಜಾನ್ ಶೋರ್ ಅವರಂತಹ ಮಿಷನರಿಗಳು ಭಾರತೀಯ ಸಮಾಜದ ಮೇಲೆ ಗಣನೀಯ ಸಾಹಿತ್ಯವನ್ನು ಕಂಡರು ಹಾಗೂ ಪ್ರಭಾವಿತರಾದರು. ಸಾಂಪ್ರದಾಯಿಕ ಭಾರತೀಯ ಸಮಾಜವನ್ನು ಅಧ್ಯಯನ ಮಾಡುವ ಬ್ರಿಟಿಷ್ ವಸಾಹತುಶಾಹಿ ಆಸಕ್ತಿಯ ಉದ್ದೇಶವು ಭಾರತೀಯ ಸಮಾಜದ ಹೆಚ್ಚಿನ ಅಧ್ಯಯನಗಳಿಗೆ ಅಡಿಪಾಯ ಹಾಕುವಲ್ಲಿ ಉಪಯುಕ್ತವಾಗಿದೆ. ಭಾರತವನ್ನು ಹೇಗೆ ಉತ್ತಮವಾಗಿ ಆಡಳಿತ ನಡೆಸಬೇಕು ಎಂಬುದಕ್ಕೆ ಅಧ್ಯಯನಗಳು ಒತ್ತು ನೀಡಿದ್ದವು. ಬ್ರಿಟಿಷರ ಆಗಮನದ ನಂತರ 1760 ಭಾರತೀಯ ಸಮಾಜದ ಜ್ಞಾನವು ಬಹಳ ವೇಗವಾಗಿ ಬೆಳೆಯಲು ಪ್ರಾರಂಭಿಸಿತು. ಭಾರತದ ಆರ್ಥಿಕತೆ ಮತ್ತು ರಾಜಕೀಯವು ಮಹತ್ತರವಾಗಿ ಬದಲಾಗಿದೆ. ಭಾರತೀಯ ಸಮಾಜವು ಪ್ರಾರಂಭವೂ ಸೇರಿದಂತೆ ಹಲವು ಬದಲಾವಣೆಗಳನ್ನು ಕಂಡಿತು. ಕೈಗಾರಿಕೆಗಳ ಪರಿಚಯದೊಂದಿಗೆ ಆಧುನಿಕ ಯುಗ ಪೋಸ್ಟ್ಗಳು ಮತ್ತು ಟೆಲಿಗ್ರಾಫ್, ರೈಲ್ವೆ ಮತ್ತು ಆಧುನಿಕ ಶಿಕ್ಷಣ, ನಗರಗಳ ಬೆಳವಣಿಗೆ, ಹೊಸ ಉದ್ಯೋಗಗಳು ಇತ್ಯಾದಿಗಳು ಭಾರತೀಯ ಸಮಾಜದಲ್ಲಿ ತ್ವರಿತ ಬದಲಾವಣೆಗಳಿಗೆ ಕಾರಣವಾದ ಕೆಲವು ಪ್ರಮುಖ ಬೆಳವಣಿಗೆಗಳಾಗಿವೆ. ಬ್ರಿಟಿಷ್ ವಸಾಹತುಶಾಹಿಯೊಂದಿಗೆ ಭಾರತೀಯ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಸಾಂಸ್ಕೃತಿಕ ಬದಲಾವಣೆಗಳ ಪ್ರಕ್ರಿಯೆ ಮತ್ತು ಸಾಮಾಜಿಕ ಬದಲಾವಣೆಯ ಸ್ವರೂಪದ ಬಗ್ಗೆ ನಿರ್ದಿಷ್ಟ ಅವಲೋಕನಗಳನ್ನು ಮಾಡಬಹುದು. ಬರ್ನಾರ್ಡ್ ಎಸ್ ಕೊಹೆನ್ 1990 ಭಾರತದಲ್ಲಿ 18th ಅಮೇರಿಕನ್, ಇಂಡಿಯನ್ ಅಥವಾ ಆಫ್ರಿಕನ್ ವಸಾಹತುಗಳಿಗೆ ಹೋಲಿಸಿದರೆ ಭಾರತದ ಸಮಾಜವು ಹೆಚ್ಚು ವಿಭಿನ್ನವಾದ ಪರಿಸ್ಥಿತಿಯನ್ನು ನೀಡಿತು ಎಂದು ವಾದಿಸುತ್ತಾರೆ. ಹಾಗೂ ಅಲ್ಲಿ ಪೂರ್ಣ ಪ್ರಮಾಣದ ಕೃಷಿ ಆರ್ಥಿಕತೆ ಸಹ ಇತ್ತು ಎಂದು ಹೇಳಲಾಗಿದೆ. ರಾಜ್ಯವನ್ನು ಆಧರಿಸಿದ ರಾಜಕೀಯ ಸಂಸ್ಥೆ, ಭಾಗಶಃ ಲಿಖಿತ ಕಾನೂನನ್ನು ಆಧರಿಸಿದ ಕಾನೂನು ವ್ಯವಸ್ಥೆ, ತೆರಿಗೆ, ದಾಖಲೆ ಕೀಪಿಂಗ್ ಮತ್ತು ಹಿಂದೂಗಳು ಮತ್ತು ಮುಸ್ಲಿಮರೆಡರರ ಸಾಂಸ್ಕೃತಿಕ ಧಾರ್ಮಿಕ ವ್ಯವಸ್ಥೆಗಳ ಒಂದು ಸೆಟ್. ಆದ್ದರಿಂದ ವಸಾಹತುಶಾಹಿ ನಿಯಂತ್ರಣ ಮತ್ತು ಆಜ್ಞೆಯ ಯೋಜನೆಗೆ ಭಾರತೀಯ ಭಾಷೆಗಳ ಬ್ರಿಟಿಷ್ ಅಧ್ಯಯನವು ಮುಖ್ಯವಾಗಿತ್ತು ಎಂದು ಅವರು ವಾದಿಸುತ್ತಾರೆ. ಕೋನ್ 1970 ವಸಾಹತುಶಾಹಿ ಶಕ್ತಿಯ ಕ್ಷೇತ್ರವು ಸ್ಥಳೀಯ ಪ್ರಭಾವಗಳಿಗೆ ಹೆಚ್ಚು ಒಲವು ತೀರುತ್ತಿದೆ ಎಂದು ಪ್ರತಿಪಾದಿಸುತ್ತಾರೆ. ಹೆಚ್ಚಾಗಿ ಕಾನೂನಿನ ಕ್ಷೇತ್ರದಲ್ಲಿ ವಾಸ್ತವವಾಗಿ ವಿಭಿನ್ನ ರೀತಿಯ ವಸಾಹತುಶಾಹಿಯನ್ನು ಹೇಗೆ ನಿಯಂತ್ರಿಸುವುದು ಎಂಬುದರ ಕುರಿತು ಗಮನಾರ್ಹವಾದ ಬ್ರಿಟಿಷ್ ಕಲ್ಪನೆಗಳ ಬದಲಾವಣೆಗಳಿಗೆ ಕಾರಣವಾಗಿದೆ. ಸಮಾಜ ಭಾರತೀಯ ಸಮಾಜದ ಜ್ಞಾನದ ವ್ಯವಸ್ಥೆಯನ್ನು ಹೊಂದುವುದು ಮಾತ್ರವಲ್ಲದೆ ವಸಾಹತುಶಾಹಿ ಶಕ್ತಿಗಳಿಂದ ಉತ್ತಮವಾಗಿ ಪ್ಯಾಕ್ ಮಾಡಬಹುದಾದ ಮತ್ತು ಆಳ್ವಿಕೆ ಮಾಡಬಹುದಾದ ಭಾರತವನ್ನು ನಿರ್ಮಿಸುವ ಕೇಂದ್ರ ಸಮಸ್ಯೆಗಳ ರೂಪಗಳನ್ನು ಹುಟ್ಟುಹಾಕುವುದು ಮುಖ್ಯವಾಗಿತ್ತು. ಸರ್ಕಾರದ ದಿನನಿತ್ಯದ ಕಾರ್ಯಚಟುವಟಿಕೆಯನ್ನು ಭಾರತೀಯ ಕೈಯಲ್ಲಿ ಬಿಡುವ ಮತ್ತು ಭಾರತೀಯ ವಿಷಯಗಳ ಮೇಲೆ ನಿರಂತರ ಮೇಲ್ವಿಚಾರಣೆಯನ್ನು ಹೊಂದಲು ಯಶಸ್ವಿ ಸೂತ್ರವನ್ನು ತಲುಪುವ ರಾಜಕೀಯ ಮಿಲಿಟರಿ ವ್ಯವಸ್ಥೆಯನ್ನು ಹೇಗೆ ಅಭಿವೃದ್ಧಿಪಡಿಸುವುದು ಎಂಬುದು ಹೊರಹೊಮ್ಮಿತು ಮತ್ತು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ದ ಮಿಷನರಿ ಪರ್ಸ್ಪೆಕ್ಟಿವ್, ಮಿಷನರಿ ದೃಷ್ಟಿಕೋನ. ಈ ದೃಷ್ಟಿಕೋನವು 18th ಉತ್ತರಾರ್ಧದಲ್ಲಿ ಆರಂಭಿಕ
ಇವ್ಯಾಂಜಲಿಕಲ್ ಪುರೋಹಿತರ ಅಂದರೆ ಪ್ರೊಟೆಸ್ಟೆಂಟ್ಗಳು ಕ್ರಿಶ್ಚಿಯನ್ ಧರ್ಮದ ಬೋಧನೆಗಳನ್ನು ಮನವೊಲಿಸುವ ಮೂಲಕ ಮತಾಂತರದ ಮೂಲಕ ಹರಡಲು ನಂಬಿದ್ದರು. ಬರಹಗಳ ಮೂಲಕ ಅಭಿವೃದ್ಧಿಗೊಂಡಿತು. 1974-1790 ಬಂಗಾಳದಲ್ಲಿ ವಾಣಿಜ್ಯ ಅಧಿಕಾರಿಯಾಗಿ ಸೇವೆ ಸಲ್ಲಿದ ಆರಂಭಿಕ ಯುವಾಲಾಂಜಿಕಲ್ ಬರಹಗಾರರಲ್ಲಿ ಒಬ್ಬರಾದ ಚಾರ್ಲ್ಸ್ ಗ್ರ್ಯಾಂಟ್ ಅವರು 1792 ಒಂದು ಕರಪತ್ರವನ್ನು ಬರೆದರು. ಗ್ರೇಟ್ ಬ್ರಿಟನ್ನಿನ ಏಷ್ಯಾಟಿಕ್ ವಿಷಯಗಳ ನಡುವೆ ಸಮಾಜ ಸ್ಥಿತಿಯ ಬಗ್ಗೆ ವಿಶೇಷವಾಗಿ ಶ್ರೇಷ್ಠ ನೈತಿಕತೆಗಳಿಗೆ ಸಂಬಂಧಿಸಿದಂತೆ ಮತ್ತು ಅದನ್ನು ಸುಧಾರಿಸುವ ವಿಧಾನಗಳು ಭಾರತೀಯ ಸಮಾಜದ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಈ ಕೆಳಗಿನ ಉಲ್ಲೇಖದಲ್ಲಿ ಸಂಕ್ಷಿಪ್ತಗೊಳಿಸಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ಹಿಂದೂಸ್ತಾನದ ಜನರಲ್ಲಿ ಶೋಚನೀಯವಾಗಿ ಕ್ಷೀಣಿಸುವ ಮತ್ತು ತಳಮಟ್ಟದ ಉಳಿಸಿಕೊಳ್ಳುವ ಆದರೆ ದುರ್ಬಲವಾದ ನೈತಿಕ ಹೊಣೆಗಾರಿಕೆಯ ಪ್ರಜ್ಞೆಯನ್ನು ನಾವು ಗುರುತಿಸುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ ಮತ್ತು ಪರವಾನಿಗೆಯ ಭಾವೋದ್ರೇಕಗಳು ಪರಿಣಾಮಗಳನ್ನು ಬಲವಾಗಿ ಉದಾಹರಿಸುವ ಭಾರತವನ್ನು ಅರ್ಥ ಮಾಡಿಕೊಳ್ಳುವುದು ದೊಡ್ಡ ಮತ್ತು ಸಾಮಾನ್ಯ ಶಿಷ್ಟಾಚಾರದ ಭ್ರಷ್ಟಾಚಾರದಿಂದ ಸಮಾಜದ ಮೇಲೆ ನಿರ್ಮಿಸಲಾದ ಪ್ರಮುಖ ಭಾಷಣಗಳು ಮತ್ತು ಅವರ ದುರ್ಗುಣಗಳಿಂದ ದುಃಖದಲ್ಲಿ ಮುಳುಗಿದವು. ಗ್ರೇಟ್ ಬ್ರಿಟನ್ ಹೌಸ್ ಆಫ್ ಕಾಮನ್ಸ್ 1833 ಸಂಪುಟ 14 ಪುಟ 40 ನಾವು ಇದನ್ನು ಉಲ್ಲೇಖಿಸಿರುವುದನ್ನು ಕಾಣಬಹುದು. ಮೇಲಿನ ಹೇಳಿಕೆಯಿಂದ ಸ್ಪಷ್ಟವಾದ ಸಂಗತಿ ಎಂದರೆ ಬ್ರಿಟಿಷ್ ಸಮಾಜಕ್ಕೆ ಹೋಲಿಸಿದರೆ ಭಾರತೀಯ ಸಮಾಜವು ಮೂಲಭೂತವಾಗಿ ಅಗೌರವಯುತವಾಗಿದೆ ಎಂದು ಅವರು ಭಾವಿಸಿದ್ದರು ಮತ್ತು ಬ್ರಿಟಿಷರಿಗೆ ಹಾಗೆ ಮಾಡಲು ಅವಕಾಶ ನೀಡುವುದು ಮತ್ತು ಅವರ ಮಾರ್ಗಗಳನ್ನು ಅನುಸರಿಸುವುದು ಮಾತ್ರ ಸುಧಾರಿಸುವ ಏಕೈಕ ಮಾರ್ಗವಾಗಿದೆ. ಭಾರತೀಯ ಸಂಸ್ಕೃತಿಯ ತಳಹದಿಯಾಗಿರುವ ಧಾರ್ಮಿಕ ವ್ಯವಸ್ಥೆಯಲ್ಲಿ ಅವನತಿ ಸಹಜವಾಗಿ ಬೇರೂರಿದೆ ಮತ್ತು ಭಾರತೀಯರು ತಮ್ಮ ಪರಿಸ್ಥಿತಿಯಿಂದ ಚೇತರಿಸಿಕೊಳ್ಳುವ ಏಕೈಕ ಮಾರ್ಗವೆಂದರೆ ಭಾರತೀಯ ಜನಸಂಖ್ಯೆಯನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಪರಿವರ್ತಿಸುವ ಮಿಷನರಿ ಅಭಿಯಾನಗಳ ಮೂಲಕ. ಭಾರಶಾಸ್ತ್ರಜ್ಞರಂತಲ್ಲದೆ ಸಂಸ್ಕೃತ ಪಠ್ಯಗಳಿಂದ ನಿರ್ದಿಷ್ಟ ಅನುವಾದಗಳನ್ನು ಉಲ್ಲೇಖಿಸುವ ಮೂಲಕ ಭಾರತೀಯ ಸಮಾಜ ಮತ್ತು ಅದರ ಮಾರ್ಗಗಳನ್ನು ಖಂಡಿಸುವ ಪ್ರಯತ್ನವಾಗಿತ್ತು. ಹೆಚ್ಚುವರಿಯಾಗಿ ಸತಿ ಪರ್ದಾ ಮಕ್ಕಳನ್ನು ಗುಲಾಮಗಿರಿಗೆ ಮಾರಾಟ ಮಾಡುವುದು ಗೋವಿನ ಪೂಜೆ ಮೂರ್ತಿ ಪೂಜೆ ಮತ್ತು ಜಾತಿ ವ್ಯವಸ್ಥೆಗಳಂತಹ ಕೆಲವು ಆಚರಣೆಗಳನ್ನು ಭಾರತೀಯ ಸಮಾಜವು ಅನುಭವಿಸುತ್ತಿರುವ ಸಮಸ್ಯೆಗಳು ಮತ್ತು ದುಷ್ಪರಿಣಾಮಗಳ ದೈನಂದಿನ ಉದಾಹರಣೆಗಳಾಗಿ ತೆಗೆದುಕೊಳ್ಳಲಾಗಿದೆ. ಭಾರತೀಯ ಸಮಾಜ ಮತ್ತು ಜಾತಿ ವ್ಯವಸ್ಥೆಯ ಅತ್ಯಂತ ನಕಾರಾತ್ಮಕ ಮೌಲ್ಯಮಾಪನವು ಅವರ ಸ್ಥಾಪನೆಯ ಅಗತ್ಯದೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದೆ. ಉಪಖಂಡದಾದ್ಯಂತ ಕ್ರಿಶ್ಚಿಯನ್ ಧರ್ಮವು ಕಾರ್ಯಸಾಧ್ಯವಾದ ಪರ್ಯಾಯವಾಗಿ ವಿಶೇಷವಾಗಿ ಶ್ರೇಣಿಯ ಅತ್ಯಂತ ಕೆಳಮಟ್ಟದಲ್ಲಿರುವವರಿಗೆ ಮತ್ತು ಜಾತಿ ವ್ಯವಸ್ಥೆಯಲ್ಲಿ ಶೋಷಣೆಗೆ ಒಳಗಾಗಿದೆ. ಆರಂಭಿಕ ಮಿಷನರಿಗಳು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳಲು ಜಾತಿ ವ್ಯವಸ್ಥೆಯನ್ನು ಅಡ್ಡಿಯಾಗಿ ನೋಡಿದರು. ಫ್ರೆಂಚ್ ಮಿಷನರಿ ಮತ್ತು 1816 ಪ್ರಭಾವಶಾಲಿ ಖಾತೆಯ ಲೇಖಕರಾದ ಅಬ್ಬೆತ್ ದುಬೈಸ್ ಅವರ ಬರಹಗಳು ಭಾರತದ ಜನರ ಪಾತ್ರಗಳು ನಡವಳಿಕೆಗಳು ಮತ್ತು ಪದ್ಧತಿಗಳ ವಿವರಣೆ ಮತ್ತು ಅವರ ಬಗ್ಗೆ ಸಂಸ್ಥೆಗಳು ಧಾರ್ಮಿಕ ಮತ್ತು ನಾಗರಿಕರು ಭಾರತೀಯರ ಮೇಲೆ
ಜಾತಿ ವ್ಯವಸ್ಥೆಯ ಕತ್ತು ಹಿಸುಕಿರುವುದನ್ನು ಗಮನಿಸಿದರು. ಬ್ರಾಹ್ಮಣ ಪ್ರಾಬಲ್ಯದ ಶಾಶ್ವತತೆಗಾಗಿ ನಾಗರಿಕ ಸಂಸ್ಥೆಯನ್ನು ಸಮಾಜದ ಪವಿತ್ರ ಮತ್ತು ಬದಲಾಗದ ಲಕ್ಷಣವಾಗಿ ಹೊಂದಿಸುವ ಮೂಲಕ ಬ್ರಾಹ್ಮಣರು ಜಾಣತನದಿಂದ ಜಾತಿ ವ್ಯವಸ್ಥೆಯನ್ನು ನಿರ್ಮಿಸಿದರು ಎಂದು ಡುಬೋಯಿಸ್ ಭಾವಿಸಿದ್ದರು. ಫಾರೆಸ್ಟರ್ 1980-26 ಪುಸ್ತಕ ಇದನ್ನು ಇಗ್ನೋದ MSO 004 ಉಲ್ಲೇಖಿಸಲಾಗಿದೆ. ಹಿಂದೂಗಳನ್ನು ಕ್ರಿಶ್ಚಿಯರನ್ನಾಗಿ ಪರಿವರ್ತಿಸುವ ತಮ್ಮ ಪ್ರಯತ್ನಗಳನ್ನು ಮಿಷನರಿಗಳು ವಿಫಲಗೊಳಿಸಿದರು ಎಂದು ಭಾವಿಸಿದ ಕಾರಣ ಜಾತಿ ವ್ಯವಸ್ಥೆಯನ್ನು ಟೀಕಿಸಲಾಗಿದೆ ಎಂದು ಇಲ್ಲಿ ಉಲ್ಲೇಖಿಸಬೇಕಾಗಿದೆ. ಮತಾಂತರದ ನಂತರವೂ ಅನೇಕ ಹಿಂದೂಗಳು ಜಾತಿ ನಿಯಮಗಳಿಂದ ಮಾರ್ಗದರ್ಶನ ಪಡೆಯುತ್ತಿದ್ದರು. ಕುತೂಹಲಕಾರಿಯಾಗಿ ಸಾಮಾನ್ಯವಾಗಿ ಭ್ರಷ್ಟ ಹಿಂದೂ ಸಮಾಜದ ಪುರವೆಗಾಗಿ ಅವರ ಹುಡುಕಾಟದಲ್ಲಿ ಈ ಮಿಷನರಿಗಳು ಭಾರತೀಯ ಸಮಾಜದ ಪ್ರಾಯೋಗಿಕ ಅಧ್ಯಯನಕ್ಕೆ ಪ್ರಮುಖ ಕೊಡುಗೆಗಳನ್ನು ನೀಡಿದ್ದಾರೆ. ಇದಲ್ಲದೆ ಬೈಬಲ್ ಅನ್ನು ಸ್ಥಳೀಯ ಭಾಷೆಗಳಿಗೆ ಭಾಷಾಂತರಿಸುವ ಅಗತ್ಯವು ಭಾರತೀಯ ಭಾಷೆಗಳ ಸಾಮಾಜಿಕ ಭಾಷಾ ಅಧ್ಯಯನಕ್ಕೆ ಕಾರಣವಾಯಿತು. ಇದು ಪ್ರತಿಯಾಗಿ ವಿಭಿನ್ನ ಜಾತಿ ಮತ್ತು ಔದ್ಯೋಗಿಕ ಗುಂಪುಗಳ ಜೀವಂತ ವಾಸ್ತವಗಳ ಹೆಚ್ಚು ವ್ಯವಸ್ಥಿತ ಮತ್ತು ಲಿಖಿತ ಕಥೆಗಳನ್ನು ಹುಟ್ಟುಹಾಕಿತು. ಮಿಷನರಿಗಳು ಭಾರತದ ವಿವಿಧ ಭಾಗಗಳಲ್ಲಿ ಆಧುನಿಕ ಶಿಕ್ಷಣದ ಹರಡುವಿಕೆಗೆ ಸಹಾಯ ಮಾಡಿದರು. ಅವರು ದೂರದ ಪ್ರದೇಶಗಳಲ್ಲಿ ಕೆಲಸ ಮಾಡಲು ಹೋದರು. ಕಾಡುಗಳಲ್ಲಿ ಬುಡಕಟ್ಟು ಜನರಂತೆ ಮತ್ತು ದುರ್ಬಲರು ಮತ್ತು ಬಡವರಿಗಾಗಿ ಉತ್ಸಾಹ ಮತ್ತು ಉತ್ಸಾಹದಿಂದ ಕೆಲಸ ಮಾಡಿಸಿದರು. ಆದಾಗ್ಯೂ ಅವರ ವಿಶ್ಲೇಷಣೆಯಲ್ಲಿ ಮಿಷನರಿಗಳು ಭಾರತೀಯ ಸಮಾಜದ ಕೇಂದ್ರ ತತ್ವಗಳ ಬಗ್ಗೆ ಇಂಡಾಲಜಿಸ್ಟ್ಗಳು ಮತ್ತು ನಂತರ ಓರಿಯೆಂಟಲಿಸ್ಟ್ಗಳೊಂದಿಗೆ ಪೂರ್ವ ಪ್ರಪಂಚದ ವಿದ್ವಾಂಸರಾದ್ದರಿಂದ ಒಪ್ಪಿಕೊಂಡರು. ಇಬ್ಬರು ರಾಜಕೀಯ ಸಂಘಟನೆ, ಭೂ ಹಿಡುವಳಿ, ನಿಜವಾದ ಕಾನೂನು ವ್ಯವಸ್ಥೆಗಳು ಮತ್ತು ವಾಣಿಜ್ಯ ರಚನೆಯ ಸಂಗತಿಗಳನ್ನು ಹೊಂದಿಸಲು ಪ್ರಯತ್ನಿಸಲಿಲ್ಲ. ಅದರೊಳಗೆ ಸಮಾಜದ ಓರಿಯೆಂಟಲಿಸ್ಟ್ಗಳು ಮತ್ತು ಮಿಷನರಿಗಳು ಇದನ್ನು ಒಪ್ಪಿಕೊಂಡರು. ಧಾರ್ಮಿಕ ವಿಚಾರಗಳು ಮತ್ತು ಆಚರಣೆಗಳು ಎಲ್ಲ ಸಾಮಾಜಿಕ ರಚನೆಯನ್ನು ಒಳಗೊಳ್ಳುತ್ತವೆ. ವಸಾಹತುಶಾಹಿ ಭಾಷಣದ ಮೂಲಕ ಅಥವಾ ಪ್ರವಚನದ ಮೂಲಕ ಪವಿತ್ರ ಸಂಪ್ರದಾಯವನ್ನು ಕಾಪಾಡುವವರಾಗಿ ಬ್ರಾಹ್ಮಣರ ಪ್ರಾಮುಖ್ಯತೆಯ ಪವಿತ್ರ ಪಠ್ಯದ ಜ್ಞಾನದ ಮೇಲಿನ ಅವರ ನಿಯಂತ್ರಣ ಮತ್ತು 4 ವರ್ಣಗಳ ಬ್ರಾಹ್ಮಣ ಸಿದ್ಧಾಂತವನ್ನು ಅಂಗೀಕರಿಸಲಾಯಿತು ಮತ್ತು 4 ವರ್ಣಗಳ ಸದಸ್ಯರ ವಿವಾಹದ ಮೂಲಕ ಅಂತರ್ಮಿಶ್ರಣದಲ್ಲಿ ಜಾತಿಗಳ ಮೂಲವನ್ನು ಕಂಡಿತು. ವ್ಯತ್ಯಾಸವು ಮುಖ್ಯವಾಗಿ ಭಾರತೀಯ ಸಂಸ್ಕೃತಿಯ ಅವರ ಮೌಲ್ಯಮಾಪನದಲ್ಲಿದೆ. ಪೌರಸ್ತ್ಯವಾದಿಗಳು ಮತ್ತು ಭಾರತ ಶಾಸ್ತ್ರಜ್ಞರು ಪ್ರಾಚೀನ ಭಾರತೀಯ ನಾಗರಿಕತೆಯ ಬಗ್ಗೆ ಅಪಾರ ಮೆಚ್ಚುಗೆಯನ್ನು ಹೊಂದಿದ್ದರು ಮತ್ತು ಆದರ್ಶದಿಂದ ಭಾರತೀಯ ಸಮಾಜದ ಪತನದಿಂದ ತೀವ್ರವಾಗಿ ನೊಂದಿದ್ದರು. ಮಿಷನರಿಗಳು ಯಾವುದೇ ಅದ್ಭುತವಾದ ಭೂತಕಾಲವಿಲ್ಲ ಮತ್ತು ಅದು ಯಾವಾಗಲೂ ಅಸಂಬದ್ಧತೆಯಿಂದ ತುಂಬಿದೆ ಎಂದು ಅಭಿಪ್ರಾಯಪಟ್ಟರು. ಕೋನ್ ಪ್ರಕಾರ ಮಿಷನರಿಗಳು
ಅಳವಡಿಸಿಕೊಂಡ ವಿಧಾನವು ಅವರ ಸಾಮಾಜಿಕ ಹಿನ್ನೆಲೆಗಳಿಗೆ ಸಹ ಕಾರಣವಾಗಿದೆ. ಮೇಲ್ವರ್ಗದ ಹಿನ್ನೆಲೆಯಿಂದ ಮತ್ತು ಉತ್ತಮ ಶಿಕ್ಷಣ ಪಡೆದಿರುವ ಭಾರತೀಯ ಶಾಸ್ತ್ರಜ್ಞರು ಮತ್ತು ಓರಿಯೆಂಟಲಿಸ್ಟ್ಗಳಂತಲ್ಲದೆ ಮಿಷನರಿಗಳು ವಿಶೇಷವಾಗಿ ಬ್ಯಾಪ್ಟಿಸ್ಟ್ಗಳು ತಮ್ಮದೇ ಆದ ಮತ್ತು ಖಂಡಿತವಾಗಿಯೂ ಭಾರತೀಯ ಸಮಾಜವನ್ನು ಸುಧಾರಿಸುವ ಉತ್ಸಾಹದಿಂದ ಬ್ರಿಟಿಷ್ ಸಮಾಜದ ಕೆಳಹಂತದಿಂದ ಬಂದರು. ಇಂಡಾಲಿಜಿಸ್ಟ್ಗಳಿಗಿಂತ ಭಿನ್ನವಾಗಿ ಕ್ರಿಶ್ಚಿಯನ್ ಧರ್ಮದ ಪರವಾಗಿ ಸಾಮಾಜಿಕ ಕ್ರಮವನ್ನು ಬದಲಾಯಿಸಲು ಅವರು ನಿರ್ಧರಿಸಿದರು ಮತ್ತು ಭಾರತೀಯ ಸಾಂಪ್ರದಾಯಿಕ ವ್ಯವಸ್ಥೆಗೆ ಪೌರಸ್ತ್ಯವಾದಿಗಳು ಒಂದು ನಿರ್ದಿಷ್ಟ ಗೌರವವನ್ನು ಹೊಂದಿದ್ದಾರೆ. ದಿ ಅಡ್ಮಿನಿಸ್ಟ್ರೇಟಿವ್ ಪರ್ಸ್ಪೆಕ್ಟಿವ್ ಅಂದರೆ ಆಡಳಿತಾತ್ಮಕ ದೃಷ್ಟಿಕೋನ. ಬ್ರಿಟಿಷ್ ವಿಶ್ವವಿದ್ಯಾನಿಲಯಗಳಲ್ಲಿ ತರಬೇತಿ ಪಡೆದ ಆಡಳಿತಗಾರರಿಂದ ಭಾರತೀಯ ಸಮಾಜದ ವ್ಯಾಖ್ಯಾನವು ಹೆಚ್ಚು ಪ್ರಾಯೋಗಿಕ ಮತ್ತು ಹೆಚ್ಚು ವಸ್ತುನಿಷ್ಠವಾಗಿದೆ. ಅದರ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಸಲುವಾಗಿ ಭಾರತೀಯ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವುದು ಅವರ ಉದ್ದೇಶವಾಗಿತ್ತು. ನಿರ್ವಾಹಕರು ಭಾರತದ ಮೂಲ ನಿವಾಸಿಗಳ ಜೀವನಕ್ಕೆ ಸಂಬಂಧಿಸಿದ ಅವರ ಆಲೋಚನೆಗಳು ಮತ್ತು ಕ್ರಿಯೆಗಳನ್ನು ಕ್ರಮಗೊಳಿಸಲು ಸಹಾಯ ಮಾಡುವ ವರ್ಗಗಳನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಿದರು. ಅದು ನಿರೂಪಿಸುವ ಅಗಾಧವಾದ ಸಂಕೀರ್ಣತೆಗಳನ್ನು ತಪ್ಪಿಸುತ್ತದೆ. ಉದಾಹರಣೆಗೆ ಬಿಎಚ್ ಬೇಡನ್ ಪೊವೆಲ್ಸ್ ದ ಲ್ಯಾಂಡ್ ಸಿಸ್ಟಮ್ ಆಫ್ ಬ್ರಿಟಿಷ್ ಇಂಡಿಯಾ 1892 ಮೂರು ಸಂಪುಟಗಳಿದ್ದು ಕೇವಲ ದತ್ತಾಂಶದ ಸಂಕಲನವಾಗಿರಲಿಲ್ಲ, ಆದರೆ ರಾಜ್ಯ ಮತ್ತು ಅದರ ಬೇಡಿಕೆಗೆ ಸಂಬಂಧಿಸಿದಂತೆ ಭಾರತೀಯ ಹಳ್ಳಿಯ ಸ್ವರೂಪ ಮತ್ತು ಅದರ ಸಂಪನ್ಮೂಲಗಳ ಬಗ್ಗೆ ವಾದಗಳ ಸರಣಿಯನ್ನು ಹೊಂದಿದ್ದವು. ಬ್ಯಾಡನ್ ಪೊವೆಲ್ ಸಾಮಾನ್ಯವಾಗಿ ಎರಡು ಹಕ್ಕುಗಳನ್ನು ಗುರುತಿಸಿದ್ದಾರೆ: ಮಣ್ಣಿನ ಉತ್ಪನ್ನ, ರಾಜ್ಯ ಮತ್ತು ಭೂ ಮಾಲೀಕರ ಪ್ರತಿ ಹಿಡುವಳಿಯ ಒಕ್ಕಣೆ, ನೆಲದ ಮೇಲಿನ ನಿಜವಾದ ಧಾನ್ಯದ ರಾಶಿಯ ಪಾಲನ್ನು ತೆಗೆದುಕೊಳ್ಳುವ ಮೂಲಕ ಸರ್ಕಾರವು ತನ್ನ ಆದಾಯವನ್ನು ಪಡೆಯುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಈ ಹಂಚಿಕೆಯ ಸಂಗ್ರಹವನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯ ಮತ್ತು ಧಾನ್ಯದ ರಾಶಿಯ ನಡುವೆ ವ್ಯಾಪಕ ಶ್ರೇಣಿಯ ಮಧ್ಯವರ್ತಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅವರು ತಮ್ಮ ಸರದಿಯಲ್ಲಿ ಭೂಮಿ ಮತ್ತು ಅದರ ಉತ್ಪನ್ನಗಳ ಮೇಲೆ ವಿವಿಧ ಹಂತದ ನಿಯಂತ್ರಣ ಅಥವಾ ಮಾಲೀಕತ್ವ ಅಥವಾ ಸ್ವಾಧೀನವನ್ನು ಪ್ರತಿಪಾದಿಸುತ್ತಾರೆ. ಇದರ ಜೊತೆಗೆ ಭೂಮಿಯ ಮೇಲಿನ ಹಕ್ಕುಗಳನ್ನು ವಿಜಯದ ಮೂಲಕ ಸ್ಥಾಪಿಸಲಾಯಿತು. ಭಾರತದ ವಿವಿಧ ಭಾಗಗಳಲ್ಲಿ ಪೋಸ್ಟ್ ಮಾಡಿದ ಬ್ರಿಟಿಷ್ ಪಾಂಡಿತ್ಯಪೂರ್ಣ ಆಡಳಿತಗಾರರು, ಅಂದರೆ ಉದಾಹರಣೆಗೆ ಪೂರ್ವ ಭಾರತದಲ್ಲಿ ರಿಸ್ಲಿ, ಡಾಲ್ಟನ್ ಮತ್ತು ಓಮ್ಯಾಲಿ,
ಉತ್ತರ ಭಾರತದಲ್ಲಿ ಕ್ರೂಪ್ಸ್, ಭಾರತದ ಬುಡಕಟ್ಟುಗಳು ಮತ್ತು ಜಾತಿಗಳ ಬಗ್ಗೆ ವಿಶ್ವಕೋಶದ ದಾಸ್ತಾನುಗಳನ್ನು ಬರೆದರು. ಇದು ಇಂದಿಗೂ ಜೀವನದ ಬಗ್ಗೆ ಮೂಲಭೂತ ಮಾಹಿತಿಯನ್ನು ಒದಗಿಸುತ್ತದೆ ಮತ್ತು ಆಯಾ ಪ್ರದೇಶದ ಜನರ ಸಂಸ್ಕೃತಿ, ಪರಿಣಾಮಕಾರಿ ವಸಾಹತುಶಾಹಿ ಆಡಳಿತವನ್ನು ಖಾತರಿಪಡಿಸುವ ಉದ್ದೇಶದಿಂದ ಭಾರತದಲ್ಲಿನ ಜಾತಿಗಳು ಮತ್ತು ಬುಡಕಟ್ಟುಗಳ ಬಗ್ಗೆ ವರ್ಗೀಕೃತ ವಿವರಣೆಗಳೊಂದಿಗೆ ಸರ್ಕಾರಿ ಅಧಿಕಾರಿಗಳು ಮತ್ತು ಖಾಸಗಿ ವ್ಯಕ್ತಿಗಳನ್ನು ಪರಿಚಯಿಸುವುದು ಈ ಅಧ್ಯಯನಗಳ ಉದ್ದೇಶವಾಗಿತ್ತು. ಶ್ರೇಷ್ಠ ಬ್ರಿಟಿಷ್ ಇಂಡಾಲಜಿಸ್ಟ್ ಸರ್ ವಿಲಿಯಂ ಜೋನ್ಸ್ ಅವರು ಸಂಸ್ಕೃತ ಮತ್ತು ಭಾರತ ಶಾಸ್ತ್ರದ ಅಧ್ಯಯನವನ್ನು ಪ್ರಾರಂಭಿಸಿದಾಗ ಅವರ ಕೊಡುಗೆ ಅಪಾರವಾಗಿದೆ ಮತ್ತು 1787 ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪಿಸಲು ಸಾಕಷ್ಟು ಹೆಸರುವಾಸಿಯಾಗಿದ್ದಾರೆ. ದ ಲಾಸ್ ಆಫ್ ಮನು 1794 ಜೋನ್ಸ್ ಅನುವಾದಿಸಿದರು. 1787 ಅವಧಿಯು ಬಂಗಾಳದ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಮತ್ತು ನಿಯಮಿತ ರೀತಿಯಲ್ಲಿ ಆದಾಯವನ್ನು ಉತ್ಪಾದಿಸುವ ಆಡಳಿತಾತ್ಮಕ ಮಿಲಿಟರಿ ಮತ್ತು ವಾಣಿಜ್ಯ ಚಟುವಟಿಕೆಗಳನ್ನು ಬೆಂಬಲಿಸುವ ಆಡಳಿತ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು ಹಾಗೂ ಕಂಪನಿ ಅದರ ಲಾಭವನ್ನು ನೀಡುತ್ತಿತ್ತು. ಅಗತ್ಯವಿರುವ ಭೂ ಕಂದಾಯದ ಮೌಲ್ಯಪಾಪನ ಮತ್ತು ನಿಯಮಿತ ಸಂಗ್ರಹಣ ಭಾರತೀಯ ಸಮಾಜದ ರಚನೆಯ ಬಗ್ಗೆ ಸಾಕಷ್ಟು ಜಾನ ತಿಳಿಯುವಂತೆ ಮಾಡಿದರು. ಅದರಂತೆ ಹಿಂದಿನ ಆಡಳಿತಗಾರರ ದಾಖಲೆಗಳು ಮತ್ತು ದಾಖಲೆಗಳನ್ನು ಸಂಗ್ರಹಿಸುವ ಮೂಲಕ ಬಂಗಾಳದಲ್ಲಿ ಭೂ ಒಡೆತನದ ಸ್ವರೂಪದ ಬಗ್ಗೆ ವಿಚಾರಣೆ ನಡೆಸಲಾಯಿತು. ಇದರ ಜತೆಗೆ ಕೆಲವು ಬ್ರಿಟಿಷ್ ಅಧಿಕೃತ ಮತ್ತು ಅನಧಿಕೃತ ಆಸಕ್ತಿ ಮತ್ತು ಕುತೂಹಲದಿಂದ ಸ್ವಲ್ಪ ವಸ್ತುನಿಷ್ಠ ಶೈಲಿಯಲ್ಲಿ ಭಾರತೀಯ ಸಮಾಜವನ್ನು ಮೊದಲ ಕೈ ವೀಕ್ಷಣೆಯಿಂದ ಅಧ್ಯಯನ ಮಾಡಲು ಮತ್ತು ಬರೆಯಲು ಪ್ರಾರಂಭಿಸಿದರು. ಉದಾಹರಣೆಗೆ ವಿಲಿಯಂ ಟೆನೆಂಟ್ ತನ್ನ 2 ಮಿಲಿಟರಿ ಚಾಪ್ಲಿನ್, ಇಂಡಿಯನ್ ರಿಕ್ರಿಯೇಷನ್ಸ್, ಮಹಮ್ಮದೀಯರು ಮತ್ತು ಹಿಂದೂಗಳ ದೇಶೀಯ ಮತ್ತು ಗ್ರಾಮೀಣ ಆರ್ಥಿಕತೆಯ ಮುಖ್ಯವಾದ ಕಟ್ಟುಪಾಡುಗಳನ್ನು ಒಳಗೊಂಡಿರುವುದು ಹಾಗೂ ಹಲವಾರು ಬುದ್ಧಿವಂತರ ವೈಯಕ್ತಿಕ ಅವಲೋಕನಗಳು, ಸಂಭಾಷಣೆಗಳು, ಪ್ರವಚನಗಳು ಮತ್ತು ಬರಹಗಳ ಮೇಲೆ ಸ್ಥಳೀಯರು ಮಿಲಿಟರಿ ಸೇವಕರೊಂದಿಗೆ ಮೌಖಿಕ ಸಂಭಾಷಣೆಯ ಮೂಲಕ ಮಾಹಿತಿಯನ್ನು ಪಡೆದು ಅದರ ಮೇಲೆ ಅವರು ಬರಹಗಳು ಆಧರಿಸಿವೆ. ಜನಗಣತಿ ಮತ್ತು ಸಮೀಕ್ಷೆಗಳು ಇದರ ಬಗ್ಗೆ
ಈಸ್ಟ್ ಇಂಡಿಯಾ ಕಂಪನಿಯ ಪ್ರದೇಶವು ವೇಗವಾಗಿ ಹೆಚ್ಚಾದ ಕಾರಣ ಈ ಆರಂಭಿಕ ಕೆಲಸಗಳು ಸಾಕಾಗುವುದಿಲ್ಲ ಎಂದು ಸಾಬೀತಾಯಿತು. ಮತ್ತು ಬ್ರಿಟಿಷರು ಗೊಂದಲಕ್ಕೊಳಗಾದ ವಿವಿಧ ಜನರು, ಇತಿಹಾಸಗಳು, ರಾಜಕೀಯ ರೂಪಗಳು, ಭೂ ಹಿಡುವಳಿ ವ್ಯವಸ್ಥೆಗಳು ಮತ್ತು ಧಾರ್ಮಿಕ ಆಚರಣೆಗಳ ಬಗ್ಗೆ ಅರಿವು ಮೂಡಿಸಿದರು. ಉತ್ತಮ ಮತ್ತು ಹೆಚ್ಚು ನಿಖರವಾದ ಮಾಹಿತಿಯ ಸ್ವಾಧೀನ ಸಮಾಜಶಾಸ್ತ್ರೀಯ ಮಾಹಿತಿಯ ತುಲನಾತ್ಮಕವಾಗಿ ಅವ್ಯವಸ್ಥಿತ ವರದಿಯನ್ನು ಕ್ಷೇತ್ರ ಸಮೀಕ್ಷೆಗಳು ಹೆಚ್ಚು ವ್ಯವಸ್ಥಿತಗೊಳಿಸಬೇಕು ಮತ್ತು ಬೆಂಬಲಿಸಬೇಕು ಎಂದು ಅವರು ಅರಿತುಕೊಂಡರು. ಇವುಗಳಲ್ಲಿ ಮೊದಲಿನ ಮತ್ತು ಪ್ರಸಿದ್ಧವಾದದ್ದು ಡಾಕ್ಟರ್ ಫ್ರಾನ್ಸಿಸ್ ಬುಕಾನನ್ ಅವರ ಕೊಡುಗೆ. ಅವರು 1807 ವ್ಯಾಪಕವಾದ ಸಮೀಕ್ಷೆಯನ್ನು ನಡೆಸಿದರು. ಅದು ಎಂದಿಗೂ ಸಂಪೂರ್ಣವಾಗಿ ಪ್ರಕಟವಾಗಲಿಲ್ಲ. ಆದರೆ ಭಾರತೀಯ ಸಮಾಜದ ಎಲ್ಲ ಅಂಶಗಳ ಬಗ್ಗೆ ಅಧಿಕೃತ ಮತ್ತು ವಿದ್ವಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ಪ್ರಕಟಿಸಲು ಬ್ರಿಟಿಷರು ಕೈಗೊಂಡ ನಿರಂತರ ಪ್ರಯತ್ನಕ್ಕೆ ಹಲವು ವಿಧಗಳಲ್ಲಿ ಮುಂಚೂಣಿಯಲ್ಲಿತ್ತು. ಈ ಪ್ರಯತ್ನಗಳಲ್ಲಿಯೇ ನಾವು ಹೊರಹೊಮ್ಮುವಿಕೆಯನ್ನು ಕಂಡುಕೊಳ್ಳುತ್ತೇವೆ. ಭಾರತದ ಸಮಾಜಶಾಸ್ತ್ರೀಯ ಘಟಕ, ಉದಾಹರಣೆಗೆ ಜಾತಿಯ ಅಧಿಕೃತ ದೃಷ್ಟಿಕೋನವು ಅದನ್ನು ಪ್ರಾಯೋಗಿಕ ವರ್ಗವಾಗಿ ಪರಿಗಣಿಸಿದೆ. ಒಂದು ವಸ್ತು ಕಾಂಕ್ರೀಟ್ ಮತ್ತು ಅಳೆಯಬಹುದಾದ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯಾಖ್ಯಾನಿಸಬಹುದಾದ ಗುಣಲಕ್ಷಣಗಳನ್ನು ಹೊಂದಿದೆ. ಇಂಡೋಗಾಮಿ ಅಂದರೆ ಸ್ವಂತ ಜಾತಿ ಮತ್ತು ಅಥವಾ ಉಪಜಾತಿಯಲ್ಲಿ ಮದುವೆ. ಕಾಮೆನ್ಸಾಲಿಟಿ ಅಂದರೆ ಒಟ್ಟಿಗೆ ತಿನ್ನುವ ನಿಯಮಗಳು. ಸ್ಥಿರ ಉದ್ಯೋಗ ಸಾಮಾನ್ಯವಾಗಿ ಆಚರಣೆಗಳು, ಸಾಮಾನ್ಯ ಆಚರಣೆಗಳು. ಜನಗಣತಿ ವ್ಯಾಯಾಮವು ಬ್ರಿಟಿಷ್ ಆಡಳಿತ ಉದ್ದೇಶಕ್ಕಾಗಿ ಸಾಮಾಜಿಕ ಜೀವನ ವಾಸ್ತವದಿಂದ ಜಾತಿಯ ಸ್ಥಿರ ವರ್ಗವನ್ನು ರಚಿಸಿತು. ಲಾರ್ಡ್ ಮೇಯೋ ಅಡಿಯಲ್ಲಿ 1872 ಮೊದಲ ಜನಗಣತಿಯ ಮುಖ್ಯವಾಗಿ ಮುಕ್ತ ಪ್ರಶ್ನೆಗಳನ್ನು ಕೇಳುವ ವ್ಯಾಯಾಮವಾಗಿತ್ತು ಮತ್ತು ಧರ್ಮ, ಜಾತಿ ಮತ್ತು ಜನಾಂಗದ ವರ್ಗಗಳನ್ನು ಬಳಸಲಾಯಿತು. ಸಂಗ್ರಹಿಸಿದ ಡೇಟಾವನ್ನು ಅಂದರೆ ಮಾಹಿತಿಯನ್ನು ಒಂದು ಜಾತಿಯಿಂದ ಇನ್ನೊಂದನ್ನು ಪ್ರತ್ಯೇಕಿಸಲು ವಿವಿಧ ವರ್ಗಗಳಾಗಿ ವರ್ಗೀಕರಿಸಲಾಗಿದೆ. ಅತ್ಯಂತ ಪ್ರಸಿದ್ಧವಾದ ವರ್ಗೀಕರಣವೆಂದರೆ HH ರಿಸ್ಲೆ. ಇದರಲ್ಲಿ ಅವರು 2000 ಬೆಸ ಜಾತಿಗಳನ್ನು ಜನಗಣತಿಯ ದತ್ತಾಂಶದ ಸಹಾಯದಿಂದ ಕಡಿಮೆ ಮಾಡಿದರು. 7 ಪ್ರಕಾರಗಳನ್ನು ಕಂಡುಕೊಂಡರು. ಅವುಗಳೆಂದರೆ ಬುಡಕಟ್ಟು, ಕ್ರಿಯಾತ್ಮಕ, ಪಂಥೀಯ, ದಾಟುವ ಮೂಲಕ ರೂಪುಗೊಂಡ ಜಾತಿಗಳು ಅಂದರೆ ಕ್ಯಾಸ್ ಫಾರ್ವರ್ಡ್ ಬೈ ಕ್ರಾಸಿಂಗ್, ರಾಷ್ಟ್ರೀಯ ಜಾತಿಗಳು ವಲಸೆಯಿಂದ ರೂಪುಗೊಂಡ ಜಾತಿಗಳು ಮತ್ತು ಸಂಪ್ರದಾಯಗಳನ್ನು ಬದಲಾಯಿಸುವ ಮೂಲಕ ಜಾತಿಗಳು ರೂಪುಗೊಂಡವು. ಇಂತಹ ವಿಸ್ತಾರವಾದ ಜನಗಣತಿಯಿಂದ ಬೆಳೆದ ಪ್ರಶ್ನೆಗಳು ಓರಿಯೆಂಟಲಿಸ್ಟ್ಗಳು ಮತ್ತು ಕೆಲವು ಭಾರತ ಶಾಸ್ತ್ರಜ್ಞರು ಒಡ್ಡಿದ
ಐತಿಹಾಸಿಕ ಮೂಲದ ಪ್ರಶ್ನೆಯಂತಲ್ಲದೆ ಸಮಾಜಶಾಸ್ತ್ರೀಯ ಅರ್ಥದಲ್ಲಿ ಜಾತಿಯ ಮೂಲ ಮತ್ತು ಕಾರ್ಯಚಟುವಟಿಕೆಗೆ ಸಂಬಂಧಿಸಿವೆ. ಇನ್ನು ಮುಂದೆ ಜಾತಿಯ ಅಧಿಕೃತ ಸಂಶೋಧಕರು ಜಾತಿಯ ಮೂಲವು ಬ್ರಾಹ್ಮಣ ಸಿದ್ಧಾಂತದಲ್ಲಿ ಬೇರೂರಿದೆ ಎಂದು ಗುರುತಿಸಿದರೂ ಅವರು ಜಾತಿಯ ಹೆಚ್ಚು ಕ್ರಿಯಾತ್ಮಕ ಹಾಗೂ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ದೃಷ್ಟಿಕೋನಕ್ಕೆ ಆಗಮಿಸುತ್ತಾರೆ ಎಂದು ಊಹಿಸಿದ್ದಾರೆ. ನೆಸ್ಟಿಫೀಲ್ಡ್ ಜಾತಿಯ ಕಾರ್ಮಿಕರ ವಿಭಜನೆಯಲ್ಲಿ ಅದರ ಬೇರುಗಳನ್ನು ಹೊಂದಿವೆ ಎಂದು ಪರಿಗಣಿಸಿದ್ದಾರೆ ಮತ್ತು ಉದ್ಯೋಗದ ವ್ಯವಸ್ಥೆಯಲ್ಲಿ ಕೇಂದ್ರ ನಿರ್ಧರಿಸುವ ಅಂಶವಾಗಿದೆ. ರಿಸ್ಲಿ ಜಾತಿಯ ಜನಾಂಗೀಯ ಮೂಲಕ್ಕಾಗಿ ವಾದಿಸಿದರು. ಇಬ್ಜೆಕ್ಸನ್ ಬುಡಕಟ್ಟು ಮೂಲಗಳಲ್ಲಿ ಜಾತಿಯ ರಚನೆಗೆ ಪ್ರಮುಖ ಶಕ್ತಿಯನ್ನು ಕಂಡರು. ಜೆ ಎಚ್ ಹಟ್ಟನ್ ಅವರು 14 ಹೆಚ್ಚು ಸ್ಪಷ್ಟವಾದ ಅಂಶಗಳ ಪಟ್ಟಿಯನ್ನು ಸಂಗ್ರಹಿಸಿದರು. ಅವುಗಳು ಬಹುಶಃ ಜಾಸ್ತಿ ವ್ಯವಸ್ಥೆಯ ಹೊರಹೊಮ್ಮುವಿಕೆ ಮತ್ತು ಅಭಿವೃದ್ಧಿಗೆ ಕೊಡುಗೆ ನೀಡುತ್ತವೆ ಎಂದು ಸೂಚಿಸಲಾಗಿದೆ. ಅಧಿಕೃತ ದೃಷ್ಟಿಕೋನವು ಕೇವಲ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನಗಳ ಬೆಳವಣಿಗೆಯಾಗಿರಲಿಲ್ಲ. ಆದರೆ 1870 1910 ಅವಧಿಯ ಮಾನವ ಶಾಸ್ತ್ರದ ಆಸಕ್ತಿಗಳು ಮತ್ತು ಸಿದ್ಧಾಂತಗಳನ್ನು ಅವು ಪ್ರತಿಬಿಂಬಿಸುತ್ತವೆ. ಜಾತಿ ವ್ಯವಸ್ಥೆಯ ಬಗ್ಗೆ ಬರೆಯಲಾದ ಸಾಮಾನ್ಯ ಸೈದ್ಧಾಂತಿಕ ಪುಸ್ತಕಗಳು ಮೋರ್ಗನ್, ಮೆಕ್ಕಲನನ್, ಲುಬಾಕ್, ಟೈಲರ್, ಸ್ಟಾರ್ಕ್ ಮತ್ತು ಫ್ರೇಸರ್ ಅವರ ಕೃತಿಗಳನ್ನು ಸೂಚ್ಯವಾಗಿ ಪ್ರತಿಬಿಂಬಿಸುತ್ತವೆ. ಕ್ಷೇತ್ರ ಆಧಾರಿತ ಅಧ್ಯಯನಗಳಿಂದ ಸಂಗ್ರಹಿಸಿದ ಸಂಗತಿಗಳು, ಪದ್ಧತಿಗಳು, ಪುರಾಣಗಳು, ಗಾದೆಗಳು ಮತ್ತು ಆಚರಣೆಗಳ ಬಗ್ಗೆ ಕೆಲವು ಸಾಮಾನ್ಯ ಮಾನವ ಶಾಸ್ತ್ರದ ಪರಿಹಾರವನ್ನು ಹೋಲಿಸುವುದು, ವರ್ಗೀಕರಿಸುವುದು ಮತ್ತು ತಲುಪುವುದು ಪ್ರಯತ್ನವಾಗಿವೆ. 1901 ರಿಸ್ಲೆ ಅಡಿಯಲ್ಲಿ ಕ್ಷೇತ್ರ ಆಧಾರಿತ ಜನಾಂಗೀಯ ಸಂಶೋಧನಾ ಸಂಸ್ಥೆಯ ಮೊದಲ ಅಧಿಕೃತ ಪ್ರಯತ್ನವನ್ನು ಕೈಗೊಳ್ಳಲಾಯಿತು ಮತ್ತು ಭಾರತದಲ್ಲಿನ ಪ್ರಾಚೀನ ನಂಬಿಕೆಗಳು ಮತ್ತು ಬಳಕೆಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಅಥವಾ ರೂಪಾಂತರಗೊಳ್ಳುತ್ತವೆ ಮತ್ತು ಕಾನೂನು ಉದ್ದೇಶಗಳಿಗಾಗಿ ಎಂಬ ಆಧಾರದ ಮೇಲೆ ಇವುಗಳ ಅಗತ್ಯವನ್ನು ಸಮರ್ಥಿಸಲಾಯಿತು. ನ್ಯಾಯಾಂಗ ಪ್ರಕ್ರಿಯೆ, ಕ್ಷಾಮ ಪರಿಹಾರ, ನೈರ್ಮಲ್ಯ ಮತ್ತು ಸಾಂಕ್ರಾಮಿಕ ರೋಗಗಳ ವ್ಯವಹಾರ ಮತ್ತು ಬಹುತೇಕ ಕಾರ್ಯನಿರ್ವಾಹಕ ಕ್ರಿಯೆಯ ಪ್ರತಿಯೊಂದು ರೂಪ ನಮಗೆ ಸಿಕ್ಕಿತು. ಈ ಕಾರ್ಯಸೂಚಿಯ ಅಂತಿಮವಾಗಿ ಭಾರತವನ್ನು ನಿಜವಾಗಿಯೂ ಮತ್ತು ಸಂಪೂರ್ಣವಾಗಿ ನಿಯಂತ್ರಿಸುವ ರಾಜ್ಯ ಆಸಕ್ತಿಯನ್ನು ಮುಟ್ಟುತ್ತದೆ. ಈ ಸಮೀಕ್ಷೆಯ ನಂತರ 1911 ಜನಗಣತಿಯ ಭಾಗವಾಗಿ ಜಾತಿಗಳು ಮತ್ತು ಉಪಜಾತಿಗಳ
ವಿಸ್ತೃತ ವರ್ಗೀಕರಣದೊಂದಿಗೆ ಅಭಿವೃದ್ಧಿಗೊಂಡಿತು. ಎರಡು ಪಾಯಿಂಟ್ ನಾಲ್ಕು ಪಾಯಿಂಟ್ ಎರಡು ವಿಲೇಜಸ್ ಅಂಡ್ ಸಿಟೀಸ್, ಎರಡು ಪಾಯಿಂಟ್ ನಾಲ್ಕು ಪಾಯಿಂಟ್ ಗ್ರಾಮಗಳು ಮತ್ತು ನಗರಗಳು. ಜಾತಿಯ ಹೊರತಾಗಿ ಭಾರತದ ಆಡಳಿತ ಕಲ್ಪನೆಯು ಗ್ರಾಮ ವರ್ಗವನ್ನು ಆಧರಿಸಿದೆ. ಭಾರತವು ಪ್ರಾಥಮಿಕವಾಗಿ ಹಳ್ಳಿಗಳಿಂದ ಕೂಡಿದೆ ಎಂಬ ದೃಷ್ಟಿಕೋನವನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ರವಾನಿಸಲಾಗಿದೆ. ಚಾರ್ಲ್ಸ್ ಮೆಟ್ಕಾಲ್ಫ್ ಭಾರತೀಯರು ಗ್ರಾಮ ಸಮುದಾಯಗಳಲ್ಲಿ ವಾಸಿಸುತ್ತಿದ್ದಾರೆ ಎಂದು ವಿವರಿಸಿದ್ದಾರೆ. ಅದು ಚಿಕ್ಕ ಗಣರಾಜ್ಯಗಳು ಮತ್ತು ಅವರು ಬಯಸಿದ ಎಲ್ಲವನ್ನು ತಮ್ಮೊಳಗೆ ಹೊಂದಿದ್ದಾರೆ ಮತ್ತು ಯಾವುದೇ ವಿದೇಶಿ ಸಂಬಂಧಗಳಿಂದ ಬಹುತೇಕ ಸ್ವತಂತ್ರರಾಗಿದ್ದಾರೆ ಎಂದು ಕೋನ್ 1971 ಅವರ ಪುಸ್ತಕದ ಮೂಲಕ ಎಲ್ಲರಿಗೂ ಪರಿಚಯ ಮಾಡಿರುತ್ತಾರೆ. ಆದ್ದರಿಂದ ಹಳ್ಳಿಗಳು ಸ್ವಾವಲಂಬಿ ಘಟಕಗಳಾಗಿ ಕಾಣತೊಡಗಿದವು. ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಈ ಪುರಾಣ ಮತ್ತು ಅದರ ನಿರಂತರತೆಯ ತಯಾರಿಕೆಯಲ್ಲಿ ಮೂರು ಬೌದ್ಧಿಕ ಸಾಂಸ್ಕೃತಿಕ ಎಳೆಗಳನ್ನು ಕಾಣಬಹುದು. ಮೊದಲನೆಯದು ಬ್ರಿಟಿಷ್ ಹಿಂದಿನ ರೊಮ್ಯಾಂಟಿಕ್ ಆದರ್ಶವಾದಿ ಮತ್ತು ವಿಕಸನೀಯ ಪುರಾಣ. ಇದರಲ್ಲಿ ಗ್ರಾಮೀಣವು ಸಂತೋಷದ ರೈತರಿಂದ ಸುತ್ತುವರೆದಿರುವ ಕುಲೀನರು ಸಾಮುದಾಯಿಕ ಆಸ್ತಿ ಹಿಡುವಳಿ ಹಂತದಿಂದ ಖಾಸಗಿ ಆಸ್ತಿಯ ಏರಿಕೆಗೆ ಸಮಾಜದ ವಿಕಾಸದ ಬಗ್ಗೆ ಮಾರ್ಕ್ಸ್ವಾದಿ ಕಲ್ಪನೆಗಳು ಮತ್ತು ಆದ್ದರಿಂದ ಭಾರತವು ಆಸ್ತಿ ಮಾಲೀಕತ್ವದ ಸಾಮುದಾಯಿಕ ಹಂತವನ್ನು ಹೊಂದಿರುವಂತೆ ಹಿಂದುಳಿದಿದೆ. ರಾಷ್ಟ್ರೀಯವಾದಿಗಳು ಬ್ರಿಟಿಷ್ ಸಾಮ್ರಾಜ್ಯ ಶಾಹಿಯ ಒಂದು ಯಶಸ್ವಿ ಟೀಕೆಯನ್ನು ಒಡ್ಡಲು ಒಂದು ವಿಲಕ್ಷಣ ಭೂತಕಾಲದ ಕಲ್ಪನೆಯನ್ನು ಬಲಿಪಡಿಸುತ್ತಾರೆ. ಜಾತಿ ಮತ್ತು ಗ್ರಾಮ ದೃಷ್ಟಿಕೋನವು ಒಟ್ಟಾಗಿ ಬ್ರಿಟಿಷ್ ಆಡಳಿತಗಾರರಿಗೆ ಕಂದಾಯ ಕಾನೂನುಗಳನ್ನು ರೂಪಿಸಲು, ಜಮೀನುದಾರರ ವರ್ಗವನ್ನು ರಚಿಸಲು ಮತ್ತು ವಾಣಿಜ್ಯ ಕೃಷಿ ಪದ್ಧತಿಗಳನ್ನು ಒತ್ತಾಯಿಸಲು ಸಹಾಯ ಮಾಡಿತು. ಹೆನರಿ ಮೇನೆ ಮತ್ತು ಬ್ಯಾಡೆನ್ ಪೊವಲ್ ಅವರು ಭಾರತೀಯ ಹಳ್ಳಿಗಳ ಕುರಿತು ಹಲವಾರು ಸಂಶೋಧನಾ ಅಧ್ಯಯನಗಳ ಹೊರತಾಗಿಯೂ ಗ್ರಾಮ ಮಟ್ಟದ ಸಂಘರ್ಷ ಭಾರತದೊಳಗಿನ ರಚನೆ ಮತ್ತು ಸಂಸ್ಕೃತಿ ಈ ಎರಡರ ವಿಷಯದಲ್ಲಿ ಗ್ರಾಮಗಳ ಪ್ರಾದೇಶಿಕ ವ್ಯತ್ಯಾಸಗಳು ಇತ್ಯಾದಿಗಳನ್ನು ಚರ್ಚಿಸಿದ್ದಾರೆ. ಹಳ್ಳಿಗಳ ಬಗ್ಗೆ ವರ್ಗೀಯ ಮತ್ತು ಪರಿಕಲ್ಪನೆಯ ಚಿಂತನೆಯು ಹಂತದಲ್ಲೇ ಸ್ಥಿರವಾಗಿ ಉಳಿಯಿತು.
ಮಾನವ ಸಮಾಜದ ವಿಕಾಸದ ಪ್ರಗತಿಯಲ್ಲಿ ಕೇವಲ ಇದು ಒಂದು ಪ್ರಕಾರ ಆಗಿತ್ತು. ಇದು ಹಳ್ಳಿಯಲ್ಲಿನ ಆಂತರಿಕ ರಾಜಕೀಯ ಸಾಮಾಜಿಕ ಸಂಬಂಧಗಳ ಪ್ರಶ್ನೆಗಳು ಸಂಪತ್ತಿನ ವಿತರಣೆಯ ಮಾದರಿಗಳಿಂದ ಗಮನವನ್ನು ಸೆಳೆಯಿತು. ಆದರೆ ಅದು ವಾಸ್ತವದಲ್ಲಿ ಸಾಮಾಜಿಕ ಮಾನವಶಾಸ್ತ್ರದ ವಿದ್ಯಾರ್ಥಿಗಳಾಗಿದ್ದರೂ ಅವರು ಅಂದಿನ ಸಾಮಾಜಿಕ ಸಿದ್ಧಾಂತದಿಂದ ಪಡೆದ ಸಾಮಾನ್ಯ ಸೈದ್ಧಾಂತಿಕ ಪ್ರಶ್ನೆಗಳೊಂದಿಗೆ ಭಾರತೀಯ ಹಳ್ಳಿಗಳಲ್ಲಿನ ವಾಸ್ತವಿಕ ಜೀವನ ಪರಿಸ್ಥಿತಿಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿರಲಿಲ್ಲ. ಹತ್ತೊಂಬತ್ತನೇ ಶತಮಾನದ ನಂತರದ ದಶಕಗಳಲ್ಲಿ ಗ್ರಾಮೀಣ ಆರ್ಥಿಕತೆಯಲ್ಲಿ ಕ್ಷಾಮ, ಗಲಭೆಗಳು, ಭೂಮಿ ಪರಕೀಯತೆ ಇತ್ಯಾದಿಗಳ ಹಲವಾರು ಉದಯೋನ್ಮುಖ ಸಮಸ್ಯೆಗಳನ್ನು ನಾವು ಕಾಣುತ್ತೇವೆ. ಇದು ವಸಾಹತುಶಾಹಿ ಯಜಮಾನರನ್ನು ಆಳವಾಗಿ ತೊಂದರೆಗೊಳಿಸಿತು. ಗ್ರಾಮ ಭಾರತದ ಬಗ್ಗೆ ಅವರ ಸ್ವಲ್ಪ ಮಟ್ಟಿಗೆ ಸರಳವಾದ ತಿಳುವಳಿಕೆಯನ್ನು ಸಹ ಅಲುಗಾಡಿಸಿತು. ಇದರ ಪರಿಣಾಮವಾಗಿ ನಾವು ಹೆಚ್ಚು ವಿಸ್ತಾರವಾದ ಮತ್ತು ಪ್ರಮುಖವಾದ ಅಂಕಿ ಅಂಶಗಳನ್ನು ಕಂಡುಕೊಳ್ಳುತ್ತೇವೆ. ಮಾಹಿತಿ ಹಾಗೂ ನೆಲಮಟ್ಟದ ದೋಷಗಳನ್ನು ಸರಿಪಡಿಸಲು ಆಡಳಿತಾತ್ಮಕ ಮತ್ತು ಶಾಸಕಾಂಗ ಬದಲಾವಣೆಗಳಿಗೆ ಸಲಹೆಗಳನ್ನು ನಾವು ಪಡೆಯುತ್ತೇವೆ. ಈ ನೆಲಮಟ್ಟದ ದೋಷಗಳನ್ನು ಸರಿಪಡಿಸಲು ಆಡಳಿತಾತ್ಮಕ ಮತ್ತು ಶಾಸಕಾಂಗ ಬದಲಾವಣೆಗಳಿಗೆ ಸಲಹೆಗಳ ವಿಸ್ತಾರವಾದ ಮಾಹಿತಿಗಳನ್ನು ಮತ್ತು ಪ್ರಮುಖವಾದ ಅಂಕಿಅಂಶಗಳನ್ನು ನಾವು ಹೆಚ್ಚು ಕಂಡುಕೊಳ್ಳುತ್ತೇವೆ. ಆದ್ದರಿಂದ ನಾವು ಹೆರಾಲ್ಡ್ ಮಾನ್ ಅವರಂತಹ ಅಧ್ಯಯನಗಳನ್ನು ಒಂದೇ ಹಳ್ಳಿಯ ನಿಕಟ ಅಧ್ಯಯನದಿಂದ ಹಲವಾರು ಆರ್ಥಿಕ ಮತ್ತು ಕೃಷಿ ಪ್ರಶ್ನೆಗಳನ್ನು ಕುರಿತು ಮಾಹಿತಿಯ ಆಧಾರದ ಮೇಲೆ ಅದರ ವಿಷಯವನ್ನು ಕಂಡುಕೊಂಡಿದ್ದೇವೆ. ವಸಾಹತುಶಾಹಿಗಳು ಭಾರತದಲ್ಲಿನ ನಗರ ರಚನೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ವಾಲ್ಟರ್ ಹ್ಯಾಮಿಲ್ಟನ್ ಮತ್ತು ರಾಬರ್ಟ್ ಮೊಂಟ್ಗೊಮೆರಿ ಹಾಗೂ ಮಾರ್ಟಿನ್ ಇಬ್ಬರು ಕ್ರಮವಾಗಿ 1820 ಮತ್ತು 1800
1855 ಅಂದಾಜು ಜನಸಂಖ್ಯೆ ಹೊಂದಿರುವ ನಗರಗಳ ಪಟ್ಟಿಯನ್ನು ನೀಡಿದರು. ಆದರೆ ಯಾವ ವಾಸ್ತವವನ್ನು ಅದು ಪ್ರತಿಬಿಂಬಿಸುವಂತಿರಲಿಲ್ಲ. ಈ ಆರಂಭಿಕ ವೀಕ್ಷಕರು ದೊಡ್ಡ ನಗರಗಳ ಜನಸಂಖ್ಯೆಯನ್ನು ಅತಿಯಾಗಿ ಅಂದಾಜು ಮಾಡಿದರು. ಹೆಚ್ಚಾಗಿ ಯುರೋಪಿಯನ್ ಕಣ್ಣುಗಳು ಬೀದಿಗಳು ಕಿಕ್ಕಿರಿದ ಮತ್ತು ದಟ್ಟಣೆಯಿಂದ ಕೂಡಿರುವುದನ್ನು ಕಂಡಿತು. ಕಿರಿದಾದ ಬೀದಿಗಳು ರಸ್ತೆಯ ಅಂಚಿನವರೆಗೆ ಕಟ್ಟೆಗಳನ್ನು ಹೊಂದಿವೆ. ಮಾರುಕಟ್ಟೆಗಳು ಮತ್ತು ಯಾತ್ರಾರ್ಥಿ ಸ್ಥಳಗಳು ಜನರಿಂದ ಕಿಕ್ಕಿರಿದು ತುಂಬಿರುತ್ತವೆ ಮತ್ತು ಆದ್ದರಿಂದ ಯಾವುದೇ ನಿರ್ಣಾಯಕ ಅಂಶಗಳನ್ನು ತಲುಪಲು ಅಸಾಧ್ಯವಾಗಿತ್ತು. ಕೊಹೆನ್ 1970 ಆದಾಗ್ಯೂ ಅಂಕಿ ಅಂಶಗಳಿಗಿಂತಲೂ ಮುಖ್ಯವಾಗಿ 19th century ಆರಂಭದಲ್ಲಿ ಅಥವಾ ಕೊನೆಯಲ್ಲಿ ಭಾರತದಲ್ಲಿನ ನಗರ ಜೀವನದ ಸ್ವರೂಪ ಮತ್ತು ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಹೆಚ್ಚು ಕೈಗಾರೀಕರಣಗಳೊಂದ ಆರ್ಥಿಕತೆ ಮತ್ತು ಸಮಾಜದಲ್ಲಿರುವ ನಗರಗಳಿಗಿಂತ ಭಾರತೀಯ ನಗರಗಳ ಸ್ವರೂಪವು ತುಂಬಾ ಭಿನ್ನವಾಗಿತ್ತು ಎಂಬುದನ್ನು ನಾವು ನೆನೆಸಿಕೊಳ್ಳಬೇಕು. ಭಾರತೀಯ ನಗರಗಳು 4 ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದವು. ಅವುಗಳೆಂದರೆ ಆರ್ಥಿಕ ಅಂದರೆ ಮಾರುಕಟ್ಟೆ, ವ್ಯಾಪಾರ, ವಾಣಿಜ್ಯ ಮತ್ತು ಕರಕುಶಲ ಉತ್ಪಾದನೆಯ ಕೇಂದ್ರವಾಗಿ, ಎರಡನೆಯದಾಗಿ ಮಿಲಿಟರಿ, ಆಗಾಗ್ಗೆ ಕೋಟೆಗಳು ಅಥವಾ ರಕ್ಷಣೆಗಾಗಿ ಗೋಡೆಯ ಪ್ರದೇಶಗಳೊಂದಿಗೆ ಮಿಲಿಟರಿ ಕೇಂದ್ರಗಳಾಗಿರುತ್ತಿದ್ದವು. ಮೂರನೆಯದು ರಾಜಕೀಯ ಜೀವನದ ಕೇಂದ್ರಗಳಾಗಿ ರಾಜಕೀಯ ಮತ್ತು ಧಾರ್ಮಿಕ ಅಂದರೆ ಧಾರ್ಮಿಕ ಪರಿಣತರು, ವಿದ್ವಾಂಸರು ಮತ್ತು ಭಕ್ತರನ್ನು ಹೊಂದಿರುವ ಪವಿತ್ರ ಕೇಂದ್ರಗಳಾಗಿ ಇದ್ದವು. ಈ ಎಲ್ಲ 4 ಕಾರ್ಯಗಳು ಹೆಚ್ಚಾಗಿ ಒಟ್ಟಿಗೆ ಕಂಡುಬಂದರೂ ನಗರಗಳು ತಮ್ಮ ಪ್ರಾಬಲ್ಯ ಕಾರ್ಯದಲ್ಲಿ ಭಿನ್ನವಾಗಿರುತ್ತವೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳುವುದು ಅಷ್ಟೇ ಮುಖ್ಯವಾಗಿರುತ್ತದೆ. ಹೆಚ್ಚಿನ ಉತ್ತರ ಮತ್ತು ಅನೇಕ ದಕ್ಷಿಣದ ನಗರಗಳನ್ನು ರಾಜಕೀಯ ಪರಿಗಣನೆಯಿಂದ ನಿಯಂತ್ರಣದ ಕಾರ್ಯತಂತ್ರದ ಕೇಂದ್ರಗಳನ್ನಾಗಿ ಸ್ಥಾಪಿಸಲಾಯಿತು. ಅದೇ ಸಮಯದಲ್ಲಿ 19th century
ಆರಂಭದ ನಗರಗಳು ವಿಭಿನ್ನ ಜೀವನ ಶೈಲಿಯನ್ನು ಹೊಂದಿದ್ದವು. ವಿಶ್ವ ಮಾನವ ಅಂದರೆ ಕಾಸ್ಮೋಪಾಲಿಟನ್ ಹಾಗೂ ಸ್ಥಳೀಯ ಮತ್ತು ಪ್ರಾದೇಶಿಕ ಬನಾರಸ್ ಅಥವಾ ಕಾಶಿಯು ಅತ್ಯಂತ ಸಾಂಪ್ರದಾಯಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ರೋಮಾಂಚಕ ನಗರಗಳೆಂದು ಉದಾಹರಿಸುವ ಜನರನ್ನು ಹೊಂದಿತ್ತು ಮತ್ತು ಇನ್ನೂ ಹೆಚ್ಚು ವಿಶ್ವ ಮಾನವ ನಗರಗಳನ್ನು ಹೊಂದಿತ್ತು. ಭಾರತದ ಸಮಾಜಶಾಸ್ತ್ರ ಬ್ರಿಟಿಷ್ ಆಡಳಿತಗಾರರ ಆಸಕ್ತಿಯು ಭಾರತದ ಬಗ್ಗೆ ಸಂಶೋಧನೆಗೆ ಕಾರಣವಾಯಿತು. ಜಾತಿ, ಕುಟುಂಬ, ಮದುವೆ, ಕ್ಯೂಟ್ ಮನಿ, ಕಾನೂನುಗಳು ಮುಂತಾದ ಭಾರತೀಯ ಸಮಾಜ ಮತ್ತು ಸಾಮಾಜಿಕ ಸಂಸ್ಥೆಗಳ ವಿವಿಧ ಅಂಶಗಳ ಬಗ್ಗೆ ವಿವರಗಳ ಬೃಹತ್ ಸಂಗ್ರಹವನ್ನು ಸಂಗ್ರಹಿಸಲು ಸಮೀಕ್ಷೆಗಳು ಇದನ್ನೆಲ್ಲ ಅರಿತ ಮಾಹಿತಿಯನ್ನು ವಿವಿಧ ವಿದ್ವಾಂಸರು ಅಧ್ಯಯನ ಮಾಡಲು ಬಳಸಿದ್ದಾರೆ. ಇನ್ಫ್ಲೂಯೆನ್ಸ್ ಆಫ್ ಕಲೋನಿಯಲ್ ಡಿಸ್ಕೋರ್ಸ್ ಆನ್ ಸೋಷಿಯಾಲಜಿ ಆಫ್ ಇಂಡಿಯಾ. ವಸಾಹತುಶಾಹಿ ಪ್ರವಚನ. ಭಾರತದ ಸಮಾಜಶಾಸ್ತ್ರ ಬ್ರಿಟಿಷ್ ಆಡಳಿತಗಾರರ ಆಸಕ್ತಿಯು ಭಾರತದ ಬಗ್ಗೆ ಸಂಶೋಧನೆಗೆ ಕಾರಣವಾಯಿತು ಹಾಗೂ ಮೊದಲೇ ಹೇಳಿದಂತೆ ಕಾನೂನುಗಳು ಮುಂತಾದ ಭಾರತೀಯ ಸಮಾಜ ಮತ್ತು ಸಾಮಾಜಿಕ ಸಂಸ್ಥೆಗಳ ವಿವಿಧ ಅಂಶಗಳ ಬಗ್ಗೆ ವಿವರಗಳ ಬೃಹತ್ ಸಂಗ್ರಹವನ್ನು ಸಹ ಅಧ್ಯಯನ ಮಾಡಲು ಇವೆಲ್ಲವುಗಳನ್ನು ಬಳಸಿದ್ದಾರೆ. ಭಾರತೀಯ ಸಮಾಜ ಸಂಸ್ಕೃತಿ ರಾಜಕೀಯ ಮತ್ತು ಆರ್ಥಿಕತೆ ಜನಗಣತಿಯ ಮಾಹಿತಿ ಮತ್ತು ಇಂಪೀರಿಯಲ್ ಗೆಜೆಟ್ಗಳು ಸಾಮಾಜಿಕ ಮಾನವಶಾಸ್ತ್ರಜ್ಞರು ಮತ್ತು ಸಮಾಜ ಶಾಸ್ತ್ರಜ್ಞರಿಗೆ ಭಾರತೀಯ ಸಮಾಜವನ್ನು ಅಧ್ಯಯನ ಮಾಡಲು ಸಹಾಯ ಮಾಡಿತು. ಅನೇಕ ಗ್ರಾಮ ಅಧ್ಯಯನಗಳು ಅವರ ಪ್ರಭಾವಕ್ಕೆ ಸಮರ್ಥವಾಗಿವೆ. ಭಾರತದ ಮಾನವಶಾಸ್ತ್ರದ ಅಧ್ಯಯನಗಳು ಆಸಕ್ತಿ, ನಿರ್ದಿಷ್ಟ ವಿಷಯ, ವಿಧಾನ ಮತ್ತು ಸಿದ್ಧಾಂತಗಳು ಮತ್ತು ಭಾರತದಲ್ಲಿ ಆಡಳಿತ ಗ್ರಾಮ ನಗರಗಳಿಗೆ ವರ್ಗವಾಗಿ ಜಾತಿಯ ಸಿದ್ಧಾಂತಗಳು ಈ ಪ್ರಭಾವದಿಂದಾಗಿ ತಮ್ಮ ಮೂಲವನ್ನು ಕಂಡುಕೊಳ್ಳುತ್ತವೆ. ಭಾರತೀಯ ಸಮಾಜವನ್ನು ಅಧ್ಯಯನ ಮಾಡುವ ಬ್ರಿಟಿಷ್ ವಸಾಹತುಶಾಹಿ ಆಸಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುವಲ್ಲಿ ಮಿಷನರಿಗಳು ಮತ್ತು ಆಡಳಿತದ ಪಾತ್ರ ಭಾರತೀಯ ಸಮಾಜದ ಹೆಚ್ಚಿನ ಅಧ್ಯಯನಗಳಿಗೆ ಅಡಿಪಾಯ ಹಾಕುವಲ್ಲಿ ಉಪಯುಕ್ತವಾಗಿವೆ. ನಾವು ಇದುವರೆಗೆ ನೋಡಿದಂತಹ ಕಲಿತಂತಹ ವಿಷಯಗಳಲ್ಲಿ ಕಂಡುಕೊಳ್ಳುವುದೇನೆಂದರೆ ಈ ವಸಾಹತುಶಾಹಿ ಆಳ್ವಿಕೆಯು ಭಾರತೀಯ ಸಮಾಜದ ಅಧ್ಯಯನದ ಮೇಲೆ ಹೇಗೆ ಪ್ರಭಾವ ಬೀರಿತು ಎಂಬುದನ್ನು ನಾವು ಚರ್ಚಿಸಿದ್ದೇವೆ. ವಸಾಹತುಶಾಹಿ ನಿರೂಪಣೆಗಳನ್ನು ಮಿಷನರಿ ದೃಷ್ಟಿಕೋನವಾಗಿ ವಿಂಗಡಿಸಲಾಗಿದೆ.
ಇದು 18ನೇ ಶತಮಾನದ ಆರಂಭಿಕ ಮಿಷನರಿಗಳ ಬರಗಳಿಂದ ಅಭಿವೃದ್ಧಿಗೊಂಡ ಆರಂಭಿಕ ಮಿಷನರಿ ದೃಷ್ಟಿಕೋನ ಮತ್ತು ಆಡಳಿತಾತ್ಮಕ ದೃಷ್ಟಿಕೋನದಿಂದ ಅಭಿವೃದ್ಧಿಗೊಂಡಿದೆ ಎಂದು ಇದುವರೆಗೂ ನಾವು ತಿಳಿದಿದ್ದೇವೆ. ಇಲ್ಲಿಗೆ ಇಂದಿನ ತರಗತಿ ಮುಗಿಯಿತು. ಎಲ್ಲರಿಗೂ ನಮಸ್ತೆ.